ಸೊ ಹಲೋ ಗೈಸ್ ಹೇಗಿದ್ರೆ ನೀವು ಎಲ್ಲ ಫರ್ಟ್ ಫಾಟ್ ಆಗಿದ್ರೆ ಅನ್ಕೋತೀನಿ ಈ ವಿಡಿಯೋಲಿ ಬಂದ್ಬಿಟ್ಟು ನಾವು ಯಾವ ಬರ್ಡ್ ಬಗ್ಗೆ ಮಾತಾಡ್ತೀವಿ ಅಂತಂದ್ರೆ ಲವ್ ಬರ್ಡ್ಸ್ ಬಗ್ಗೆ ಮಾತಾಡ್ತೀವಿ ಪಾರ್ಕಲ್ ಸಿಗ ಬರ್ಡ್ಸ್ ಬಗ್ಗೆ ಮಾತಾಡ್ತಿಲ್ಲ ಗೈಸ್ ನಾನು ಪೆಟ್ ಶಾಪಲ್ಲಿ ಸಿಗೋ ಲೋಬರ್ಟ್ಸ್ ಬಗ್ಗೆ ಮಾತಾಡ್ತಿರೋದು ಸೊ ಆ ಬರ್ಡ್ ಬಗ್ಗೆ ಏನಂತಂದ್ರೆ ಈ ವಿಡಿಯೋಲ್ಲಿ ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ಸ್ವಲ್ಪ ಕಂಪ್ಲೀಟ್ ಆಗಿ ಒಂದ್ ಸ್ವಲ್ಪ ಕಂಪ್ಲೀಟ್ ಆಗಿ ಇನ್ಫಾರ್ಮೇಷನ್ ಕೊಡೋಕೆ ಟ್ರೈ ಮಾಡ್ತೀವಿ ಗೈಸ್ ಸೊ ಮಿಸ್ ಇಲ್ದೆ ಏನಂತಂದರೆ ವೀಡಿಯೋನ ಲಾಸ್ಟ್ ಗಂಟೆ ನೋಡೋ ಮೇಲೆ ಚಾನೆಲ್ ಗೆ ಏನಾದ್ರು ಹೊಸದಾಗಿ ಬಂದಿರೋ ಆದಷ್ಟು ಬೇಗನೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ನಡೆಯುವ ಗೈಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಗೈಸ್ ಫಸ್ಟ್ ಬಂದ್ಬಿಟ್ಟು ಏನಂತಂದ್ರೆ ಈ ಲವ್ ಬರ್ಡ್ಸ್ ಒರಿಜಿನ್ ಅಥವಾ ಯಾವ ಕಂಟ್ರಿ ಇದು ವೈಲ್ಡ್ ಬರ್ಡ್ ಇದು ಅಂತ ಫಸ್ಟ್ ತಿಳ್ಕೊಳ್ಳೋಣ ಅದಕ್ಕೆ ಆನ್ಸರ್ ಬಂದ್ಬಿಟ್ಟು ಏನು ಅಂತಂದ್ರೆ ಇದ್ರ ಫುಲ್ ನೇಮ್ ಏನಾಯ್ತಲ್ಲ ಗೈಸ್ ಆಫ್ರಿಕನ್ ಲವ್ ಬರ್ಡ್ಸ್ ಅಂತ ಹೇಳ್ತಾರೆ ಇದನ್ನ ಸೊ ಅದರಲ್ಲೇ ಬಂದ್ಬಿಟ್ಟು ಏನಂತಂದ್ರೆ ನಿಮಗ್ ಗೊತ್ತಾಯ್ತದೆ ಅದು ಯಾವ ಕಂಟ್ರಿದು ವೈಲ್ಡ್ ಬರ್ಡ್ ಅಂತ ಆಫ್ರಿಕಾದು ಏನಂತಂದ್ರೆ ಒಂದು ವೈಲ್ಡ್ ಬರ್ಡ್ ಗೈಸ್ ಲವ್ ಬರ್ಡ್ಸ್ ಬಂದ್ಬಿಟ್ಟು ಅದನ್ನ ಏನಂತಂದ್ರೆ ನಾವು ಇಲ್ಲಿಗೆ ತಂದ್ಬಿಟ್ಟು ಏಷ್ಯಾ ತಂದ್ಬಿಟ್ಟೆ ಅದನ್ನ ಪೆಟ್ ಬರ್ಡ್ಸ್ ಮಾಡ್ಕೊಂಡವ್ರೆ ಮತ್ತೆ ತುಂಬಾ ಏನಂತಂದ್ರೆ ಒಂದು ಫೇಮಸ್ ಪೆಟ್ ಬರ್ಡ್ ಅಂತಾನೆ ಹೇಳ್ಬೋದು ಇದು ಸೊ ಗೈಸ್ ನೆಕ್ಸ್ಟ್ ಬಂದ್ಬಿಟ್ಟು ಏನಂತಂದ್ರೆ ಈ ಪೆಟ್ ಬರ್ಡ್ ಇಷ್ಟ ಫೇಮಸ್ ಏನಿಕೆ ಅಂತ ನಮಗೇನ್ ಏನ್ ಅಂತಂದ್ರೆ ಗೈಸ್ ಇದ್ರದ್ದು ಕಲರ್ ವೇರಿಯೇಷನ್ಸ್ ಏನೈತಲ್ಲ ಗೈಸ್ ಮಾಸ್ಕ್ಡ್ ಲವ್ ಬರ್ಡ್ ಪೀಚ್ ಫೇಸ್ ಲವ್ ಬರ್ಡ್ ಅಂತ ತುಂಬಾನೇ ಏನಂತಂದ್ರೆ ವೇರಿಯೇಷನ್ ಸಿಗ್ತದೆ ಗೈಸ್ ನಮಗೆ ಈ ಬರ್ಡ್ಸ್ ಅಲ್ಲಿ ಬಂದ್ಬಿಟ್ಟು ಅದಕ್ಕೆ ಏನಂತಂದ್ರೆ ಈ ಬರ್ಡ್ ಇಷ್ಟು ಫೇಮಸ್ ಅಂತ ಅನ್ನಿಸ್ತದೆ ನನಗೆ ಏನಕ್ಕೆ ಅಂತಂದ್ರೆ ಕಲರ್ಸ್ ತುಂಬಾ ಜಾಸ್ತಿ ಐತೆ ಗೈಸ್ ಈ ಬರ್ಡ್ಸ್ ಅಲ್ಲಿ ಮೈನ್ ಆಗಿ ಯಾವ ಯಾವ ಕಲರ್ ಐತೆ ಅಂತ ಅದು ಮುಂದೆ ವಿಡಿಯೋ ಅಲ್ಲಿ ಮಾತಾಡೋಣ ಆದ್ರೆ ಈಗ ಬಂದ್ಬಿಟ್ಟು ಪ್ರೈಸ್ ಬಗ್ಗೆ ಮಾತಾಡ್ಕೊಳ್ಳೋಣ ಈ ಬರ್ಡ್ಸ್ ಸೊ ಒಂದು ಕಂಪ್ಲೀಟ್ ರೇಂಜ್ ಹೇಳೋದಾದ್ರೆ ಗೈಸ್ ಪ್ರೈಸ್ ರೇಂಜ್ ಅಂತ ಏನು ಹೇಳ್ತಾರಲ್ಲ ಅದು ಸ್ಟಾರ್ಟಿಂಗ್ ಪ್ರೈಸ್ ಏನೈತಲ್ಲ ಗೈಸ್ ಲವ್ ಬರ್ಡ್ಸ್ ಒಂದು ಎರಡುವರೆ ಸಾವಿರದಿಂದ ಸ್ಟಾರ್ಟ್ ಆದ್ರೆ ಏಳು ಸಾವಿರದ ಗಂಟಾ ಹೋಗ್ಬೋದು ಪ್ರೈಸ್ ರೇಂಜ್ ಇದು ಬರ್ಡ್ದು ಸೊ ಏನಂತಂದ್ರೆ ಒಂದು ಪ್ರೈಸ್ ರೇಂಜ್ ಬಟ್ ಇನ್ನೊಂದ್ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ ಗೈಸ್ ನಾವ್ ಈ ಹೇಳೋದು ಸ್ವಲ್ಪ ಪ್ರೈಸ್ ಗಳು ಇನ್ನೂ ಒಂದ್ ಸ್ವಲ್ಪ ಮೇಲೆ ಕೆಳಗೆ ಆಗ್ಬೋದು ಡಿಪೆಂಡ್ ಆಯ್ತು ನೀವು ಇರೋ ಏರಿಯಾದ ಮೇಲೆ ನೀವು ಇರೋ ಸಿಟಿ ಮೇಲೆ ಡಿಪೆಂಡ್ ಆಯ್ತದೆ ಅದು ಬಟ್ ನೀವು ಆವರೇಜ್ ಆಗಿ ಒಂದು ಪ್ರೈಸ್ ನೋಡೋದಾದ್ರೆ ಗೈಸ್ ಎರಡುವರೆ ಸಾವಿರ ಅಥವಾ ಎರಡ್ ಸಾವಿರದಿಂದ ಇಡದ್ದು ಏನಂತಂದ್ರೆ ಏಳು ಸಾವಿರ ಎಂಟು ಸಾವಿರದ ಗಂಟಾ ಹೋಗಬಹುದು ಸೊ ನೆಕ್ಸ್ಟ್ ಬಂದ್ಬಿಟ್ಟು ಏನಂತಂದ್ರೆ ಈ ಬರ್ಡ್ ಕಲರ್ ಕ್ಲಾಸಿಫಿಕೇಶನ್ ಬಗ್ಗೆ ಮಾತಾಡ್ಕೊಳ್ಳೋಣ ಎಷ್ಟು ತರ ಕಲರ್ ಗಳು ಸಿಗ್ತವೆ ಅಂತ ತಿಳ್ಕೊಳ್ಳೋಣ ಗೈಸ್ ಈ ಬೋರ್ಡ್ ಅಲ್ಲಿ ಎಷ್ಟು ಕಲರ್ ಸಿಗ್ತವೆ ಅಂತ ನೀವೇನಾದರೂ ನೋಡೋದಾದ್ರೆ ಮೇನ್ ಆಗಿ ಫಸ್ಟ್ ಸಿಗೋ ಕಲರ್ ಯಾವುದು ಅಂತಂದ್ರೆ ಗ್ರೀನ್ ಏನಕ್ಕೆ ಅಂತಂದ್ರೆ ಅದು ವೈಲ್ಡ್ ಕಲರ್ ಸೊ ನೀವೇನಾದರೂ ವೈಲ್ಡ್ ಆಫ್ರಿಕನ್ ಲವ್ ಬರ್ಡ್ ಅಂತ ಸರ್ಚ್ ಮಾಡಿದ್ರೆ ಗೈಸ್ ಯೂಟ್ಯೂಬಲ್ಲಿ ಅಲ್ಲಿ ನಿಮಗೆ ಸಿಕ್ತದೆ ಅಲ್ಲಿ ಬಂದ್ಬಿಟ್ಟು ನೀವು ನೋಡಿದ್ರೆ ಆ ವೈಲ್ಡ್ ಬರ್ಡ್ ಏನೈತಲ್ಲ ವೈಲ್ಡ್ ಆಫ್ರಿಕನ್ ಬರ್ಡ್ ಅದು ಬಂದ್ಬಿಟ್ಟು ಗ್ರೀನ್ ಕಲರ್ ಇರ್ತದೆ ಆದ್ರೆ ಮನುಷ್ಯರು ಏನಂತಂದ್ರೆ ಕ್ಯಾಪ್ಟಿವಿಟಿಗೆ ತಂದು ಅದನ್ನ ಪೆಟ್ ಬರ್ಡ್ ಮಾಡ್ಕೊಂಡು ತುಂಬಾ ತರ ಕಲರ್ಸ್ ಬಂದೈತೆ ಈಗ ಫಾರ್ ಎಕ್ಸಾಂಪಲ್ ಬ್ಲೂ ಐತೆ ಗೈಸ್ ಯೆಲ್ಲೋ ಐತೆ ಮತ್ತೆ ಇನ್ನೊಂದು ರೇರ್ ಕಲರ್ ಯಾವುದು ಅಂತಂದ್ರೆ ಅಲ್ಬೀನೋ ಅಥವಾ ವೈಟ್ ಕಲರ್ ಐತೆ ಸೊ ಈ ತರ ಏನಂತಂದ್ರೆ ಕಲರ್ದು ಕ್ರಸಿಫಿಕೇಶನ್ ಗಳು ಸಿಕ್ತವೆ ನಮಗೆ ಈ ಬರ್ಡ್ಸ್ ಅಲ್ಲಿ ಬಂದ್ಬಿಟ್ಟಿ ನೆಕ್ಸ್ಟ್ ಇನ್ನೊಂದು ಏನಂತಂದ್ರೆ ಈ ಬರ್ಡ್ ಅಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನು ಅಂತಂದ್ರೆ ಇದ್ರ ಫೇಸ್ ಏನಾಯ್ತಲ್ಲ ಗೈಸ್ ಅದ್ರ ಮೇಲೂ ಸಹ ಒಂದು ಮೂರ್ ಕ್ಯಾಟಗರಿ ಐತೆ ಆಕ್ಚುಲಿ ಈ ಬರ್ಡ್ ಅಲ್ಲಿ ಬಂದ್ಬಿಟ್ಟು ಸೊ ಫೇಸ್ ಮೇಲೆ ಯಾವ ತರ ಕ್ಲಾಸಿಫೈ ಮಾಡ್ತಾರೆ ಅಂತಂದ್ರೆ ಗೈಸ್ ಈ ಬರ್ಡ್ ನ ಬಂದ್ಬಿಟ್ಟು ಫಸ್ಟ್ ಬಂದ್ಬಿಟ್ಟು ನಾರ್ಮಲ್ ಫೇಸ್ಡ್ ಲವ್ ಬರ್ಡ್ ಎರಡನೇದ್ ಬಂದ್ಬಿಟ್ಟು ಮಾಸ್ಕ್ಡ್ ಲವ್ ಬರ್ಡ್ ಮತ್ತು ಮೂರನೇದು ಬಂದ್ಬಿಟ್ಟು ಪೀಚ್ ಫೇಸ್ ಲವ್ ಬರ್ಡು ಸೊ ಇದೇ ಏನಂತಂದರೆ ಫೇಸ್ ಮೇಲೆ ಈ ನ ಕ್ಲಾಸಿಫೈ ಮಾಡೋದು ಆದರೆ ಏನಂತಂದರೆ ಫೇಸ್ ಮೇಲೆ ಮೂರು ಕ್ಯಾಟಗರಿ ಐತೆ ಮತ್ತು ಏನಂತಂದರೆ ಕಲರ್ ಮೇಲೆ ನೀವು ಬಂದರೆ ಒಂದು ನಾಲ್ಕು ಕಲರ್ಗಳು ಐತೆ ಅಂತಲೇ ಹೇಳ್ಬೋದು ಈ ಬರ್ಡಲ್ಲಿ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಏನಂತಂದರೆ ಕೇಜ್ ಸೈಜ್ ಬಗ್ಗೆ ಮಾತಾಡ್ಕೊಳೋಣ ಈ ಬರ್ಡ್ಗೆ ಬಂದ್ಬಿಟ್ಟು ಕೇಜ್ ಸೈಜ್ ಏನೈತಲ್ಲ ಕಾಕ್ಟೇಲ್ ಬರ್ಡ್ಗೆ ಕೊಡೋ ಕೇಜ್ ಸೈಜು ಮತ್ತು ಇದಕ್ಕೆ ಕೊಡೋ ಕೇಜ್ ಸೈಜ್ ಏನಂತಂದರೆ ಆಲ್ಮೋಸ್ಟ್ ಸೇಮೇ ಇರ್ತದೆ ಏನಕ್ಕೆ ಅಂತಂದ್ರೆ ಎರಡು ಬರ್ಡ್ಗೂ ಸೇಮ್ ಸೈಜ್ ಬೇಕು ಗೈಸ್ ಆ್ಯಕ್ಚುಲಿ ಏನಕ್ಕೆ ಸೈಜ್ ಒಂದು ಸ್ವಲ್ಪ ಆಲ್ಮೋಸ್ಟ್ ಸೇಮ್ ಇರ್ತದೆ ಲವ್ ಬರ್ಡ್ಸ್ ಸೈಜ್ ನ ಕರೆಕ್ಟ್ ಹೇಳಂಗಿದ್ರೆ ಕಾಕ್ಟೇಲ್ ಗಿಂತ ಸ್ವಲ್ಪ ಚಿಕ್ಕದು ಬಡ್ಜೀಸ್ಗಿಂತ ಒಂದು ಸ್ವಲ್ಪ ದೊಡ್ಡದು ಗೈಸ್ ಒಂದು ಸ್ವಲ್ಪ ಮಿಡಲ್ ಅಲ್ಲಿ ಐತೆ ಅಂತಾನೆ ಹೇಳ್ಬೋದು ಬಡ್ಜೀಸ್ ಮತ್ತೆ ಕಾಕ್ಟೇಲ್ ಮಧ್ಯದಲ್ಲಿ ಐತೆ ಇದು ಅಂತಾನೆ ಹೇಳ್ಬೋದು ಸೊ ನೆಕ್ಸ್ಟ್ ಬಂದ್ಬಿಟ್ಟು ಕೇಜ್ ಮೆಷರ್ಮೆಂಟ್ ಬಗ್ಗೆ ಮೈನ್ ಆಗಿ ಗೈಸ್ ಈ ಬರ್ಡ್ ಗೆ ಬಂದ್ಬಿಟ್ಟು ಟೂ ಫಿಟ್ ಲೆಂತ್ ಇರಬೇಕು ಅಥವಾ ಅಗಲ ಇರಬೇಕು ಗೈಸ್ ಕೇಜು ಮತ್ತೆ ಏನಾದರೂ ಡೆಪ್ತು ಅಥವಾ ವಿಡ್ತೇನ ಐತಲ್ಲ ಅದು ಬಂದ್ಬಿಟ್ಟು ಒನ್ ಫಿಟ್ ಇರಬೇಕು ಮತ್ತು ಹೈಟ್ ಏನೈತಲ್ಲ ಇದು ಅದೊಂದು ಎರಡು ಅಡಿ ಅಥವಾ ಒನ್ ಪಾಯಿಂಟ್ ಫೈವ್ ಫಿಟ್ ಇದ್ದರೂ ಏನಂತಂದರೆ ಪರವಾಗಿಲ್ಲ ಅಂತಲೇ ಹೇಳ್ಬೋದು ಏನಕ್ಕೆ ಅಂತಂದರೆ ಮೇಯ್ನಾಗಿ ಈ ಬರ್ಡ್ಸ್ಗೆ ಏನು ಕೇಜಸ್ ಕೊಡ್ತೀವಲ್ಲ ಗೈಸ್ ನಾವು ಅದು ಆ ಕೇಜ್ಗಳು ಬಂದ್ಬಿಟ್ಟು ಅಗ್ಳ ಇರಬೇಕು ಉದ್ದ ಇಲ್ಲದೇ ಇದ್ದರೂ ಪರವಾಗಿಲ್ಲ ಬಟ್ ಏನಂತಂದರೆ ಹಗಳ ಇರಬೇಕು ಮತ್ತು ಏನಂತಂದರೆ ಡೀಪ್ ಇರಬೇಕು ಗೈಸ್ ಕೇಜು ಮೇಯ್ನಾಗಿ ಅಗಳ ಇರಬೇಕು ಮತ್ತು ಡೀಪ್ ಇರಬೇಕು ಹೈಟ್ ಇಲ್ಲದೇ ಇದ್ರು ಏನಂತಂದರೆ ಪರವಾಗಿಲ್ಲ ಅಂತಲೇ ಹೇಳ್ಬೋದು ಬಟ್ ಮೇಯ್ನಾಗಿ ಒಂದು ನಾರ್ಮಲ್ ಮೆಜರ್ಮೆಂಟ್ ಹೇಳೋದಾದ್ರೆ ಟೂ ಇಂಟು ಒನ್ ಇಂಟು ಟೂ ಅಥವಾ ಒನ್ ಪಾಯಿಂಟ್ ಫೈವ್ ಅಂತಾನೆ ಹೇಳ್ಬೋದು ಸೊ ನೆಕ್ಸ್ಟ್ ಬಂದ್ಬಿಟ್ಟು ಒಂದ್ ಸ್ವಲ್ಪ ಬ್ರೀಡಿಂಗ್ ಬಗ್ಗೆನೂ ಸಹ ಮಾತಾಡ್ಕೊಳೋಣ ಏನಂತಂದ್ರೆ ಈ ಬರ್ಡ್ ಬಂದ್ಬಿಟ್ಟು ಬಡ್ಜೀಸ್ ಮತ್ತೆ ಕಾಕ್ಟೇಲ್ ಮಧ್ಯದ ಬರ್ಡ್ ಅಂತ ಹೇಳಿದೀನಿ ಸೊ ಅದೇ ತರ ಗೈಸ್ ಬರ್ಜೀಸ್ ಬಂದ್ಬಿಟ್ಟು ನೀವು ಈಸಿಯಾಗಿ ಬ್ರೀಡ್ ಮಾಡಿಸಬಹುದು ಕಾಕ್ಟೇಲ್ ನ ಬ್ರೀಡ್ ಮಾಡಿಸೋದು ಒಂದ್ ಸ್ವಲ್ಪ ಕಷ್ಟ ಬಟ್ ಏನಂತಂದ್ರೆ ಲವ್ ಬರ್ಡ್ಸ್ ನ ಬ್ರೀಡ್ ಮಾಡಿಸೋದು ಇದ್ರ ಮಧ್ಯದಲ್ಲಿ ಗೈಸ್ ಎರಡ್ರ ಮಧ್ಯ ಅಂತಾನೆ ಹೇಳ್ಬೋದು ತುಂಬಾ ಈಸಿನೂ ಅಲ್ಲ ತುಂಬಾ ಕಷ್ಟಾನೂ ಅಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ಏನಕ್ಕೆ ಅಂತಂದ್ರೆ ಗೈಸ್ ಈ ಬರ್ಡ್ ಏನಾಯ್ತಲ್ಲ ಬಂದ್ಬಿಟ್ಟು ಹುಲ್ಲನ್ನ ಫಸ್ಟ್ ಜೋಣಿಸ್ತದೆ ನೆಸ್ಟ್ ಮಾಡ್ತದೆ ಆಮೇಲೆ ಏನಂತಂದ್ರೆ ಮೊಟ್ಟೆ ಇಡೋದು ಇಬಾಡು ಸುಮ್ಮನೆ ಹಂಗೆ ವಿತೌಟ್ ಹುಲ್ಲು ವಿಥೌಟ್ ನೆಸ್ಟ್ ಇದು ಮೊಟ್ಟೆ ಇಡಲ್ಲ ನೆಸ್ಟ್ ಮಾಡ್ಬಿಟ್ಟು ಆಮೇಲೆ ಆ್ಯಕ್ಚುಲಿ ಮೊಟ್ಟೆ ಇಡೋದು ಇಬಾರ್ದು ಸೊ ಆ ಕಾರಣದಿಂದ ಒಂದು ಸ್ವಲ್ಪ ಬ್ರೀಡ್ ಮಾಡಿಸೋದು ಕಷ್ಟ ಇರ್ತದೆ ಬಡ್ಜೀಸ್ ಕಂಪ್ಯಾರಿಸಲ್ಲಿ ಬಟ್ ಎಕ್ಸ್ಪೀರಿಯೆನ್ಸ್ ಇದ್ರೆ ಬ್ರೀಡ್ ಮಾಡಿಸ್ಬೋದು ನೆಕ್ಸ್ಟ್ ವಿಡಿಯೋ ಏನಂತಂದ್ರೆ ನಿಮ್ಮ ಸ್ಕ್ರೀನ್ ಮೇಲೆ ಬಂದಿದೆ ಆ ವಿಡಿಯೋನು ಸಹ ಮಿಸ್ ಇಲ್ಲದೆ ನೋಡಿ